ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಶಿವಣ್ಣ ಟ್ರೈಲರ್ನ ನೋಡಿ ತುಂಬ ಇಷ್ಟಪಟ್ಟು ಕೇಳಿಸ್ತಿದೆ ವಾಯ್ಸು. ಹೌದು, ಶಿವಣ್ಣ ಅವರು ಟೈಟಲ್ನ ನೋಡಿ ಟ್ರೈಲರ್ನ ನೋಡಿ ಮನೆಗೆ ಕರೆಸಿ ಒಳ್ಳೆ ಉಪಚಾರ ಮಾಡಿ ನಮ್ಮ ಸಿನಿಮಾ ತಂಡಕ್ಕೆ, ನನ್ನ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟರ್ಗೆಲ್ಲ ವಿಶ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮೊದಲಿಂದ ಜರ್ನಿ ಹೇಳಬೇಕು ಅಂದರೆ, ಹಿರಣ್ಯ ಸಿನಿಮಾನ ನಮ್ಮ ದೇವಣ್ಣ ಬಂದು ನನಗೆ ಕತೆ ಹೇಳಿಸಿದ್ರು. ತುಂಬ ಒಳ್ಳೆ ಸ್ಟೋರಿ ಲೈನು, ಆ ಸ್ಟೋರಿ ಲೈನ್ನ ನಾನು ನಂಬಿದೆ. ಇವತ್ತು ಆ ಸ್ಟೋರಿ ಲೈನ್ ತುಂಬ ಒಳ್ಳೆ ಸಿನಿಮಾ ಆಗಿ ಬಂದಿದೆ. ಆ್ಯಂಡ್ ಈ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಬೇಕಾಗಿತ್ತು. ಆ ಟೈಟಲ್ ನಮ್ಮ ಧನು ಹತ್ರ ಆಯಿತು, ಕೇಳಿದ ತಕ್ಷಣನೇ ಕೊಟ್ಟರು. ನೀವು ಕೊಟ್ಟಿರೋ ಟೈಟಲ್ಗೆ ಎಲ್ಲೂ ಏನು ಮೋಸ ಆಗ್ತದೆ, ಸಿನಿಮಾ ಮಾಡಿದ್ದೀವಿ. ಥ್ಯಾಂಕ್ ಯು ಧನು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ವಿಜಿ ಬನ್ನಿ ಬ್ರದರ್, ತುಂಬ ಕಿತ್ತಾಡಿದ್ದೀವಿ. ಯಾರು ಇಂಡಸ್ಟ್ರಿಲಿ ಬ್ರದರ್ ಅಂತೀನಿ ಅಂದರೆ ಇವರೊಬ್ಬರನ್ನ ಮಾತ್ರ, ಪ್ರೊಡ್ಯೂಸರ್ನ ಎಲ್ಲರನ್ನೂ ಸರ್ ಸರ್ ಅಂತೀವಿ. ಅಂದರೆ ಎಲ್ಲ ನಮ್ಮ ಏಜ್ ಗ್ರೂಪ್ ಅವರೇ, ತುಂಬ ಕನ್ಸು ಇಟ್ಕೊಂಡು ಬಂದಿದ್ದಾರೆ. ಸಿನಿಮಾ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ಎಲ್ಲೋ ಕೆ ಆರ್ ಪುರಮಲ್ಲಿ ಒಂದು ಬಿಚ್ಚುಗತ್ತಿ ಪೋಸ್ಟರ್ ಮಾಡಿ ನೋಡಿ ಈ ಹುಡುಗನ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿರೋದು. 4-5 ಕೋಟಿ ದುಡ್ಡು ಹಾಕಿದ್ದಾರೆ ಇವತ್ತು. ಅವ್ರ ದುಡ್ಡು ಅವ್ರಿಗೆ ರಿಟರ್ನ್ ಆಗಬೇಕು ಅನ್ನೋದೇ ನಮ್ಮ ಜವಾಬ್ದಾರಿ. ನಿರ್ದೇಶಕರು ಹೊಸ ಕನ್ಸು ಇಟ್ಕೊಂಡು ಹೊಸ ಥಾಟ್ ಇಟ್ಕೊಂಡ್ಬಂದಿದ್ದಾರೆ. ಅವ್ರಿಗೂ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ. ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಿತು ಬರೋದು ಬೇರೆ, ಏನು ಕಲಿತೆ ಬರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತು. ಪ್ರತಿದಿನವೂ ಕಲಿತಿದ್ದಾರೆ ಇವರೆಲ್ಲ. ನನಗೆ ಹೃದಯಪೂರ್ವಕವಾಗಿ ವಿಶ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಾಗಬೇಕು ಈ ಸಿನಿಮಾ. ಈ ಸಿನಿಮಾ ಎಷ್ಟು ಆಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಕೂಡ ಸಪೋರ್ಟ್ ಮಾಡ್ತೀನಿ. ಇನ್ನು ಅರುಣ್ ಅವರು ನಮ್ಮ ಇಡೀ ಸಿನಿಮಾ ತಂಡದ ಜೊತೆ ನಿಂತುಕೊಂಡು ನಮ್ಮ ಪ್ರತಿದಿನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದಿವ್ಯಾ ಸುರೇಶ್ ತುಂಬ ಒಳ್ಳೆ ಪಾತ್ರದಲ್ಲಿ ಈ ಜೂಲಿ ಅನ್ನೋ ಒಂದು ಪಾತ್ರಕ್ಕೆ ನಾವು ತುಂಬ 4-5 ಜನನ ಕೇಳಿದ್ವಿ, ಯಾರು ಕೂಡ ಮಾಡಲಿಲ್ಲ. ಸೊ ಅಂಥ ಟೈಮಲ್ಲಿ ದಿವ್ಯಾ ಬಂದು ಈ ಪಾತ್ರನ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ದಿವ್ಯಾ. ಆ್ಯಂಡ್ ರಿಹಾನಾ ಒಂದೊಳ್ಳೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂದರೆ ಈ ಏಜಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡೋದು ತುಂಬ ಕಷ್ಟ ಅದು. ಸೊ ದಿವ್ಯಾ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಮೈ ಬ್ರದರ್ ದಿಲೀಪ್, ಒಳ್ಳೆ ಹೈಟ್ ಇದ್ದೀವಿ ಇಬ್ಬರೂ. ಒಂದಷ್ಟು ಫೈಟ್ ಸೀನ್ಗಳಲ್ಲಿ ನಾವು ತುಂಬ ಮಾಡಿದ್ದೀವಿ. ತುಂಬ ಒಳ್ಳೆ ಜರ್ನಿ ಇದೆ ಇಬ್ಬರದ್ದು. ನಿಮಗೂ ತುಂಬ ಚೆನ್ನಾಗಾಗಲಿ, ನಾನು ಸಿನಿಮಾ ನೋಡಿದೆ, ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬ ಪರ್ಸ್ನಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು, ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಆಗುತ್ತೆ. ಯಾಕಂದರೆ ನಾವೇನೇ ಕಷ್ಟಪಟ್ಟು ಮಾಡಿರ್ಬೋದು, ಆ ಮ್ಯೂಸಿಕ್ಕಿಂದ ನಮ್ಮ ಕ್ಯಾರೆಕ್ಟರ್ಗಳೇ ತುಂಬ ಎಲಿವೇಟ್ ಆಗ್ತಾಯಿದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಯೋಗೇಶ್ವರ್ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ದೂರಿಯಾಗಿ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್ಸು, ತುಂಬ ಚೆನ್ನಾಗಿ ಬಂದಿದೆ. ಟ್ರೈಲರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವೇನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಸರ್, ಆರ್ಟಿಸ್ಟಾಗಿ ಬೇರೆ ಬೇರೆ ಪಾತ್ರಗಳಲ್ಲಿ ಗುರುತಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಯಾವಾಗ್ಲೂ. ಸೊ ಅಂಥದ್ರಲ್ಲಿ ನನ್ನ ಸ್ಟೆಪ್ಸ್ಗಳನ್ನ ನೋಡಿದ್ರೆ ನೀವು, ಬಿಚ್ಚುಗತ್ತಿ ಒಂದು ವಾರಿಯರ್ ಕ್ಯಾರೆಕ್ಟರ್ ಮಾಡ್ತೀನಿ, ಅಗೈನ್ ಪ್ರಣಯಮ್ ಅಂತ ತೊಗೊಂಡ್ರೆ ಒಂದು ಲವರ್ ಬಾಯ ಕ್ಯಾರೆಕ್ಟರ್ ಮಾಡ್ತೀನಿ, ಅದಾದಮೇಲೆ ಒಂದು ತುಂಬ ಕ್ರೂರಿಯಾಗಿ ಒಂದು ಪಾತ್ರ ಮಾಡಬೇಕು ಅಂದ್ಕೊಂಡಿದ್ದಾಗ ಬಂದಂಥ ಕತೆ ಇದು. ಅಗೇನ್ ನೆಕ್ಸ್ಟು ನೀವು ಗಜರಾಮ ಅಂತ ತೊಗೊಂಡಿರೋ ಒಬ್ಬ ರೆಸ್ಲನ್ ಪಾತ್ರ ಮಾಡ್ತೀನಿ. ಸೊ ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡಬೇಕು, ನಾನು ಅನುಭವಿಸ್ಬೇಕು ಅನ್ನೋದೊಂದಿದೆ. ಸೊ ಆ ರೀಸನ್ಗೋಸ್ಕರ ಹಿರಣ್ಯ ಸ್ಪೆಷಲ್ ಆಗುತ್ತೆ. ಎಷ್ಟು ಡೈಮೆನ್ಷನ್ ಇದೆ ಕ್ಯಾರೆಕ್ಟರ್ಗಳಿದ್ರಲ್ಲಿ, ಬೇರೆ ಬೇರೆ ಡೈಮೆನ್ಷನ್ಸ್ ಏನು ಓಪನ್ ಆಗುತ್ತಾ? ತುಂಬ ಓಪನ್ ಆಗುತ್ತೆ. ಅಂದರೆ ಎಮೋಷನ್ ಅನ್ನೋದು ಏನು ಅನ್ನೋ ಗೊತ್ತೇ ಇಲ್ದಿರೋ ಒಬ್ಬ ವ್ಯಕ್ತಿ, ಒಬ್ಬ ರಾಕ್ಷಸ, ಒಬ್ಬ ಕ್ರೂರಿ, ಒಂದು ಮಗು ಜೊತೆ ಹೇಗೆ ಮಗು ಆಗ್ತಾನೆ, ಹೇಗೆಲ್ಲ ಬ್ಲೆಂಡ್ ಆಗುತ್ತೆ, ಒಂದು 5 ಡೇಸಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಹಿರಣ್ಯ ಸಿನಿಮಾದ ಒಂದು ಲೈನ್ ಆಗುತ್ತೆ. 19 ಒಂದು ಕಮರ್ಷಿಯಲ್ ಸಿನಿಮಾನ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಅಂದರೆ ಇದು ರೆಗ್ಯುಲರ್ ಹೀರೋ ಇಂಟ್ರೊಡಕ್ಷನ್, ಫೈಟು, ಆ್ಯಕ್ಷನ್, ಆ ಜಾನರ್ ಎಲ್ಲ ಬಿಟ್ಟು ಬೇರೆ ಒಂದು ಕಂಟೆಂಟ್ ಸಿನಿಮಾನ ನಾವು ಮಾಡ್ತಾ ಇದ್ದೀವಿ. ಸೊ ಆಡಿಯನ್ಸ್ ಕೂಡ 100 ರೂಪಾಯಿಗೆ ಎಲ್ಲೂ ಮೋಸ ಆಗದಾಗಿರೋ ಥರ ಒಂದು ಅದ್ಭುತವಾದ ಪ್ರಯತ್ನ. ಅಂದರೆ ಈ ಥರ ಸಿನಿಮಾಗಳು ತುಂಬ ಗೆಲ್ಲಬೇಕು. ನಾನಾಗಲೇ ಹೇಳಿದಾಗೆ ತುಂಬ ಕನ್ಸು ಇಟ್ಕೊಂಡು ಬಂದಿರೋವಂಥ ನಿರ್ಮಾಪಕರುಗಳು ಈ ಥರ ಗೆದ್ದಾಗಲೇ ಬೇರೆ ಬೇರೆ ಪ್ರಯತ್ನಗಳು ಇಂಡಸ್ಟ್ರಿಯಲ್ಲಿ ಆಗೋದು. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ನ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ 2ನೇ ಸಿನಿಮಾ ಹಿರಣ್ಯ.
ಆ್ಯಂಡ್ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಿದೆ. ಒಂದ್ ಈ ಕಡೆಯಿಂದ ಈ ಕಡೆವರೆಗೂ ಕ್ಯಾಮ್ರಾಗಳನ್ನ ನೋಡ್ತಿದ್ರೆ ಆ್ಯಂಡ್ ನನ್ನ ಮಾಧ್ಯಮ ಮಿತ್ರರು ಬಹಳ ಖುಷಿ ಆಗ್ತಿದೆ ನನಗೆ. ಆ್ಯಂಡ್ ಸ್ಪೆಷಲಿ ಡಾಲಿ ಸರ್ ಆ್ಯಂಡ್ ರಾಗಿನಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಹಿರಣ್ಯ ಸಿನಿಮಾನಲ್ಲಿ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದರೆ ಜೂಲಿ ಅನ್ನತಕ್ಕಂಥ ಒಂದು ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಈ ಪಾತ್ರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ನನ್ನ ಸಿನಿಮಾದಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂಥ ರಾಣಾ ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ, ಜೂಲಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ. ಸಾಂಗ್ ಭಾಳ ಚೆನ್ನಾಗಿ ಬಂದಿದೆ, ಇನ್ನೇನು ತುಂಬ ಬೇಗ ರಿಲೀಸ್ ಮಾಡ್ತಿದ್ದೀವಿ ಕೂಡ. ಎಸ್, ನೀವು ನೋಡಿದ ಹಾಗೆ ಟ್ರೈಲರ್ ನೋಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ. ರಾಜವರ್ಧನ್ ಅವ್ರದ್ದು ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ನಾನು ಅವ್ರದ್ದು ಹಿಂದಿನ ಸಿನಿಮಾಗಳನ್ನೂ ಕೂಡ ನೋಡಿದ್ದೀನಿ. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ಬಹಳ ಡಿಫ್ರೆನ್ಸ್ ಇದೆ. ಅದನ್ನು ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿರೋದು ನಮ್ಮ ಡೈರೆಕ್ಟರ್ ಸರ್. ನನ್ನ ಪಾತ್ರನೂ ಅಷ್ಟೇ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಈ ಜೂಲಿ ಅನ್ನತಕ್ಕಂಥ ಪಾತ್ರ ಅಳ್ತಾಳೆ, ನಗ್ತಾಳೆ, ಡಾನ್ಸ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಸೊ ನಮ್ಮ ಸಿನಿಮಾ ಇದೇ ಜುಲೈ 19ಕ್ಕೆ ರಿಲೀಸ್ ಆಗ್ತಿದೆ. ನಮಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಹಿರಣ್ಯಾನ ನಿಮ್ಮ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ, ನಮ್ಮೆಲ್ಲರನ್ನೂ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಹಿರಣ್ಯ ನನಗೆ ತುಂಬ ಸ್ಪೆಷಲ್ ಮೂವಿ. ಇದು ನನ್ನ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಮೂವಿ. ತುಂಬ ಖುಷಿ ಆಗ್ತಾ ಇದೆ. ಜುಲೈ 19th ನನ್ನ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ನನಗಿದು ಲೈಫ್ ಕೊಡೋಬೋದು ಮೂವಿ ಮೂವಿ ಇದು ನನಗೆ. ನನಗಷ್ಟು ಕನ್ನಡ ಸರಿಯಾಗಿ ಬರಲ್ಲ. ಸೊ ಯಾ, ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ಪ್ರವೀಣ್ ಆಯುಕ್ತ ಸರ್ ಆ್ಯಂಡ್ ಆ ಪ್ರೊಡ್ಯೂಸರ್ ಸರ್ ವಿಘ್ನೇಶ್ವರ್ ಸರ್ ಆ್ಯಂಡ್ ವಿಜಯ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಡಾಲಿ ಸರ್ ಆ್ಯಂಡ್ ರಾಗಿಣಿ ಮ್ಯಾಮ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಅ ಹಿರಣ್ಯ ಮೂವಿ. ಆ್ಯಂಡ್ ಯಾ, ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಆನ್ 19th July. ಗಿವ್ ಲಾಟ್ಸ್ ಆಫ್ ಲವ್ ಟು ಅವರ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಮೂವಿ ಅವಕಾಶ ಕೊಟ್ಟಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಆಲ್ಸೋ ಆ್ಯಂಡ್ ಡಾಲಿ ಸರ್ ಆ್ಯಂಡ್ ರಾಜಾ ಮ್ಯಾಮ್ ಬಂದು ನಾವು ಸಪೋರ್ಟ್ ಮಾಡ್ತಿರೋಕ್ಕೆ ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಜಾವರ್ಧನ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೂವಿಯಲ್ಲಿ. ಸ್ಪೆಷಲಿ ಅವರ ಅಪಿಯರೆನ್ಸ್ ಆಗಿರ್ಬೋದು, ಸ್ಕ್ರೀನ್ಸ್ ಪ್ರೆಸೆನ್ಸ್ ಆಗಿರ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಂತ ಬಂದಾಗ ಪೊಲೀಸ್ ಆಗಿ ಮಾಡಬೇಕಾದ್ರೆ ಆ ಪರ್ಸ್ನಾಲಿಟಿ ಮ್ಯಾಚ್ ಆಗಬೇಕಾಗಿತ್ತು. ಸೊ ಅದೊಂದು ಬಿಗ್ ಟಾಸ್ಕ್ ಆಗಿತ್ತು. ಸೊ ಸರ್ ಮೆರಿ ನಟನ್ ಹೇಳಿದಾಗ, ಸೊ ಇವರು ನಿಮ್ಮ ಬಿಚ್ಚುಗತ್ತಿ ಸಾರಿ ಬಿಚ್ಚುಗತ್ತಿ ಆ ಮೂವಿ ನೋಡಿ, ಸೊ ಆ ಟೈಮಲ್ಲಿ ಸೊ ಹ್ಯೂಜ್. ಸೊ ಆ ಟೈಮಲ್ಲಿ ಅವ್ರ ಪರ್ಸ್ನಾಲಿಟಿ ಸ್ವಲ್ಪ ಮ್ಯಾಚ್ ಮಾಡಬೇಕಂದ್ರೆ ನಮಗೆ ಸ್ವಲ್ಪ ಟಾಸ್ಕ್ ಇತ್ತು. ಸೊ ಆ ಟಾಸ್ಕ್ನ ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ತುಂಬ ವರ್ಕ್ ಮಾಡಬೇಕಾಗಿರುತ್ತೆ, ಯಾಕಂದರೆ ಆ ಕ್ಯಾರೆಕ್ಟರ್ನ ಫಸ್ಟ್ ಟೈಮ್ ಮಾಡಿರೋದು. ಸೊ ಅವಕಾಶ ಕೊಟ್ಟು ಎಲ್ಲ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಲಾಸ್ಟ್ ಟೈಮು ಟೀಸರಲ್ಲಿ ಹೇಳ್ದಂಗೆ ಈ ಫಿಲಮಲ್ಲಿ ರಾಜವರ್ಧನ್ ಸರ್ ಆಗಲಿ ಅಥವಾ ರೆಹನಾ ಆಗಲಿ, ದಿವ್ಯ ಸುರೇಶ್ ಅವರಾಗಲಿ, ನಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಥವಾ ಕಾರ್ತಿಕ್ ಅವರಾಗಲಿ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಡೈರೆಕ್ಟರ್ ಸರ್ ಬಂದು ಹೇಳಿದಾಗ ವಿಲನ್ ಪಾತ್ರ ಮಾಡಬೇಕು ಅಂದಾಗ ಸ್ವಲ್ಪ ನರ್ವಸ್ ಆಯಿತು. ಬಟ್ ಅವರ ಒಂದು ಕೋಆಪರೇಷನ್ನು ಮತ್ತು ನಮ್ಮ ಹೀರೋ ಸರಿಂದ ಸ್ವಲ್ಪ ಮಾಡಲು ನನಗೆ ತುಂಬ ಈಸಿ ಅಂತ ಅನ್ನಿಸ್ತು ಅವಾಗ. ಯಾಕಂದರೆ ಆ ಕೋಆಪರೇಷನ್ ಇಲ್ಲಾಂದರೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಸೊ ಈ ಫಿಲಮಲ್ಲಿ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಎಮೋಷ್ನಲ್ ಆಗಲಿ ಅಥವಾ ಫ್ಯಾಮಿಲಿ ಸೆಂಟಿಮೆಂಟಲ್ ಆಗಲಿ, ಈವನ್ ಆ್ಯಕ್ಷನ್ ಆಗಲಿ, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ಈಗ ಸಾಂಗ್ ಬಂದಿದ್ದಲ್ಲ ಪದೇ ಪದೇ, ಅದಂತೂ ತುಂಬಾ ಚೆನ್ನಾಗಿದೆ. ಸೊ ಫುಲ್ ಸಾಂಗ್ ಕೇಳಬೇಕು ಅನಿಸುತ್ತೆ. ಸೊ ಆದಷ್ಟು ಬೇಗ ಜುಲೈ 19th ನಾವೆಲ್ಲರೂ ವೆಯ್ಟ್ ಮಾಡಿ ಈ ಫಿಲಮ್ ನೋಡೋಣ, ಒಂದು ಸಕ್ಸಸ್ ಮಾಡೋಣ ಅಂತೇಳಿ ಕೇಳ್ಕೊತೇನೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರಂಥ ನಿರ್ಮಾಪಕರುಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಹರಿಸ್ತೀನಿ. ತುಂಬ ಶ್ರಮಪಟ್ಟು ಭಾಳ ಅದ್ದೂರಿ ವೆಚ್ಚದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀರಾ. ಅದೇ ರೀತಿಯಾಗಿ ರಾಜವರ್ಧನ್ಗೆ ಈ ಸಿನಿಮಾ ಒಳ್ಳೆಯದಾಗಲಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಬೇಕಾಗಿರುವಂಥ ಕೊರತೆ ಇರುವಂಥ ನಾಯಕ ನಟರುಗಳಲ್ಲಿ ಮುಂಚೂಣಿಯಲ್ಲಿ ಬಂದಿಲ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ 2 ನಿಮಿಷಗಳಿಗಿಂತ ಹೆಚ್ಚಿರುವಂಥ ಒಂದು ಟ್ರೈಲರ್ನ ನೋಡಿದಾಗ ಮುಗಿದೋಯ್ತಾ ಅನ್ನೋ ಒಂದು ಭಾವನೆ ನಾನು ಒಬ್ಬ ನಿರ್ಮಾಪಕನಾಗಿ ಪ್ರೇಕ್ಷಕನಾಗಿ ನನಗೆ ಅನ್ನಿಸ್ತು. ಅದೇ ರೀತಿ ನಮ್ಮ ನಿರ್ದೇಶಕರು ಈ ಸಿನಿಮಾನ ಒಳ್ಳೆ ರೀತಿ ಮಾಡಿರ್ತಾರೆ ಅಂತ ನಂಬಿರ್ತೀನಿ. ಒಳ್ಳೆಯದಾಗಲಿ,